ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ ಹಾಗೆ ನನ್ನ ಚಾನೆಲ್ ನೋಡ್ತಾ ಇರೋ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ಗಣಪತಿ ಹಬ್ಬದ ಹಿಂದಿನ ದಿನ ಅಂದರೆ ಇವತ್ತು ಮಾಡ್ಕೋತಾ ಇದ್ದೀನಿ ಗಣೇಶನ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಕಪ್ಪಷ್ಟು ಅಂದರೆ ಈಕ್ವಲ್ ಆಗಿ ತೊಗೋಬೇಕು ಒಂದು ಕಪ್ಪು ಅರಿಶಿಣ ಒಂದು ಕಪ್ಪು ಮೈದಾ ಆ ರೀತಿ ನಾವು ಎಷ್ಟು ದೊಡ್ಡ ಗಣಪತಿ ಮಾಡ್ತೀವಿ ಅಷ್ಟು ಮೆಷರ್ಮೆಂಟಲ್ಲಿ ತೊಗೋಬೇಕಾಗತ್ತೆ ನೋಡಿ ಇವಾಗ ತೊಗೊಂಡಿರೋ ಅರಿಶಿಣ ಮತ್ತು ಮೈದಾ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಬಂದು ಯೆಲ್ಲೋ ಕಲ್ಲರಾಗಿ ಬರಬೇಕು ಎಲ್ಲ ಈಕ್ವಲಾಗಿ ಮಿಕ್ಸ್ ಆದಮೇಲೆ ನಾನಿವಾಗ ಕಲಸಿರೋದ್ರಲ್ಲಿ ಅರ್ಧ ಭಾಗದಷ್ಟು ಅರ್ಧನೂ ಇಲ್ಲ ಒಂದು ಸ್ವಲ್ಪ ಒಂದು ಬೌಲಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಇನ್ನು ಮಿಕ್ಕಿದ್ದನ್ನು ನಾನು ಕಲಿಸ್ಕೋತಾ ಇದ್ದೀನಿ ಈ ಕಲಸೋದ್ರಲ್ಲೇ ಇರೋದು ಇದು ಇದು ತುಂಬಾ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ನನಗೆ ಕೆಲವರು ಕೇಳಿದರು ಅದು ಹಂಗೆ ಕುಸಿತಾ ಇದೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ಕೇಳಿದರು ಅದು ಹಾಗೆ ಗಣಪತಿ ಹಾಗೆ ಕೆಳಗೆ ಕುಸಿತಾ ಇದೆ ಅಂತ ಯಾಕಂದರೆ ನೀರನ್ನು ನಾವು ಯಾವಾಗ ಜಾಸ್ತಿ ಹಾಕ್ಕೋತೀವಿ ಅಂದರೆ ಒಂದೇ ಸರ್ತಿ ಹಾಕ್ಕೊಂಡು ಕಲಿಸ್ಬಾರ್ದು ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಟೈಟಾಗಿ ಕಲಿಸ್ಕೋಬೇಕು ಆವಾಗ ಗಣಪತಿ ಇದಾಗಲ್ಲ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನಾವು ಏನೇ ಇಟ್ಟರೂ ಇಲ್ಲ ಅಂದರೆ ಅದು ಕುಸಿಯತ್ತೆ ಸ್ವಲ್ಪ ಹೊತ್ತಿಗಾಗಲೇ ಕೆಳಗಡೆ ಕುಸಿದಂಗೆ ಆಗತ್ತೆ ನೋಡಿ ಹೀಗೆ ಟೈಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ನಿಧಾನಕ್ಕೆ ಈ ರೀತಿ ಕಲಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಈ ಹಿಟ್ಟು ರೆಡಿ ಆಯಿತು ಇಷ್ಟಿದ್ರೆ ಸಾಕು ನೋಡಿ ಹೀಗಿದ್ರೆ ಸಾಕಾಗತ್ತೆ ನಾನು ಗಣಪತಿನ ಹಿಂದಿನ ದಿನ ರಾತ್ರಿ ಮಾಡಿ ಇಟ್ಕೋತಾ ಇದ್ದೀನಿ ಹೊರಗೆ ಹೋಗಿ ತರೋಕ್ಕಾಗ್ತಾ ಇಲ್ಲ ಅನ್ನೋರು ಇದನ್ನು ಮಾಡ್ಕೋಬೋದು ಇನ್ನೊಂದು ಬೌಲ್ಗೆ ನಾನೇನು ತೆಗೆದಿಟ್ಕೊಂಡಿದ್ದೆ ಹಿಟ್ಟು ಅದಕ್ಕೆ ನಾನು ಸ್ವಲ್ಪ ಸುಣ್ಣ ಬರುತ್ತಲ್ಲ ಎಲೆ ಅಡಿಕೆಗೆ ಹಾಕೋತೀವಲ್ಲ ಸುಣ್ಣ ಅದನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ನಾನು ನಿಧಾನಕ್ಕೆ ನಾನು ಮುಂಚೆ ಹೇಗೆ ಕಲಿಸಿದ್ನೋ ಅದೇ ರೀತಿಯೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋತಾ ಸ್ವಲ್ಪ ಟೈಟಾಗಿ ಅಂದರೆ ಗಟ್ಟಿಯಾಗಿರಬೇಕು ಆ ರೀತಿ ಕಲಿಸ್ಕೊಳ್ಳೋಣ ನೋಡಿ ಇದು ಇದು ನಾನು ಸುಣ್ಣ ಹಾಕಿರೋ ಕಾರಣ ಇಷ್ಟೇ ಸ್ವಲ್ಪ ಕೆಂಪು ಬಣ್ಣ ಬರಲಿ ಅಂತ ಲಾಸ್ಟ್ ಟೈಮ್ ಮಾಡಿದ್ದು ಬಂದು ಫುಲ್ ಯೆಲ್ಲೋ ಕಲ್ಲರಲ್ಲಿ ಮಾಡಿದ್ದೆ ಅಂದರೆ ಅರಿಶಿನದಲ್ಲೇ ಮಾಡಿದ್ದೆ ಇವಾಗ ಸ್ವಲ್ಪ ಕಲ್ಲರ್ ಚೇಂಜ್ ಇರಲಿ ಅಂತ ಮಾಡಿದ್ದೀನಿ ಇವಾಗ ಇದು ಹಿಟ್ಟು ರೆಡಿ ಆಯಿತು ಎರಡು ಹಿಟ್ಟು ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ಗಣಪತಿ ಮಾಡ್ತಾ ಹೋಗೋಣ ನಾನು ಗಣಪತಿಗೊಂದು ಬೇಸ್ ಅಂತ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಅರಿಶಿನದ ಬಣ್ಣದಲ್ಲಿ ಏನಿದೆ ಅದರಲ್ಲಿ ಹೊಟ್ಟೆ ಭಾಗ ಅಂದರೆ ದೇಹದ ಭಾಗದ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಿಮ್ಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಕೈಗೆ ಸವರ್ಕೊಂಡು ಸ್ವಲ್ಪ ನೀರನ್ನು ಕೈಗೆ ಸವರ್ಕೊಂಡು ಇಸ್ಕಿ ಬರುತ್ತೆ ಈಗ ನೋಡಿ ನಾನು ದೇಹದ ಭಾಗ ಇಟ್ಟಾಯಿತು ಇವಾಗ ಕಾಲಿಗೋಸ್ಕರ ಸ್ವಲ್ಪ ಸ್ವಲ್ಪನೇ ಈಕ್ವಲ್ ಪಾರ್ಟಾಗಿ ಎರಡು ಭಾಗ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಭಾಗನ ನೋಡಿ ಈ ರೀತಿ ಮಾಡ್ಕೋತೀನಿ ಎರಡೂ ಇದೇ ರೀತಿ ಮಾಡ್ಕೋಬೇಕು ನಾವು ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಆ ರೀತಿ ಮಾಡ್ಕೊಂಡಿರೋದನ್ನು ನೋಡಿ ಈ ರೀತಿ ಹಿಂದಕ್ಕೆ ಅಂಟಿಸ್ಕೋಬೇಕು ನಾವು ಸ್ವಲ್ಪ ನೀರು ಸವರ್ಕೊಂಡು ಈ ರೀತಿ ಮೆತ್ತಬಿಡಿ ಅವಾಗ ಮೆತ್ಕೊಳ್ಳುತ್ತೆ ಇನ್ನೊಂದು ಕಾಲನ್ನು ಇಡ್ತಾ ಇದ್ದೀನಿ ಸೇಮ್ ಅದೇ ರೀತಿ ಹಿಂದೆ ದೇಹದ ಭಾಗ ಏನಿದೆ ಅದಕ್ಕೆ ಸ್ವಲ್ಪ ಟೈಟಾಗಿ ನೀರಲ್ಲಿ ಸ್ವಲ್ಪ ಹೀಗೆ ಮಸಾಜ್ ಮಾಡಿ ಆವಾಗ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ಅದು ನೋಡಿ ಇವಾಗ ಎರಡು ಕಾಲು ಇಟ್ಟಾಯಿತು ನಾನು ಇವಾಗ ಪಂಚೆ ಉಡಿಸಿದಾಗ ಸ್ವಲ್ಪ ಫ್ರಿಲ್ಸ್ ಥರ ಬರುತ್ತಲ್ಲ ಆ ರೀತಿ ಬರಲಿ ಅಂತ ನೋಡಿ ಈ ರೀತಿ ಒಂದು ಏನಾದರೂ ಒಂದು ತೊಗೊಂಡು ಈ ರೀತಿ ಮಾಡಿ ಕಾಲಿಗೂ ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಅಲ್ಲಿ ಕೆಳಗಡೆ ಸ್ವಲ್ಪ ಕಾಣಿಸತ್ತಲ್ವ ಅದಕ್ಕೋಸ್ಕರ ನೋಡಿ ಈ ರೀತಿ ಸ್ವಲ್ಪ ಇಟ್ಟಿದ್ದೀನಿ ಇವಾಗ ಫುಲ್ ಕವರ್ ಆಯಿತು ಈಗ ನಾನು ನೋಡಿ ಪೆನ್ಸಿಲೋ ಅಥವಾ ಏನಾದರೂ ಶಾರ್ಪ್ ಥಿಂಗ್ ತೊಗೊಂಡು ಈ ರೀತಿ ಮಾಡ್ತಾಯಿದ್ದೀನಿ ಹೊಟ್ಟೆ ಭಾಗದಲ್ಲಿ ನೋಡಿ ಇಷ್ಟ ಆಯಿತು ಇವಾಗ ಈಗ ತಲೆಯ ಭಾಗಕ್ಕೆ ನೋಡಿ ಸ್ವಲ್ಪ ಮುದ್ದೆ ಥರ ಹಿಂಗೆ ಉಂಡೆ ಥರ ಮಾಡಿಕೊಂಡು ನೋಡಿ ಈ ರೀತಿ ಮೇಲೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಅವಾಗ ಫೇಸ್ ಶೇಪ್ ಏನಿರುತ್ತೆ ಆ ರೀತಿ ಬರುತ್ತೆ ಇವಾಗ ನಾನು
ಅದೇನು ತಲೆ ಭಾಗ ಇಟ್ಟಿದ್ದೆ ಅದನ್ನು ತೊಗೊಂಡು ಅಲ್ಲಿ ಇಟ್ಬಿಟ್ಟು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಸುಂಡ್ಲನ್ನ ಹೊರಗಡೆ ತೊಗೊಂಡು ಹಚ್ಚಿಬಿಟ್ಟು ಅದಕ್ಕೆ ಅಂಟಿಸ್ಬಿಟ್ಟು ಇವಾಗ ತಲೆನ ಇಡ್ತಾ ಇದ್ದೀನಿ. ನೋಡಿ, ಅಲ್ಲೇ ಇಟ್ಟು ಹಚ್ಚಕ್ಕೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹೊರಗಡೆ ತೊಗೊಂಡು ತಲೆನ ಅಂಟಿಸ್ಬಿಟ್ಟು ಇವಾಗ ತಲೆನ ಇಟ್ಟಿದ್ದೀನಿ. ಈಗ ನೋಡಿ, ಒಂದು ದಾರ ತೊಗೊಂಡಿದ್ದೀನಿ ನಾನು, ವೈಟ್ ಕಲರ್ ದಾರ. ಅದರಲ್ಲಿ ಜನವಾರ ಹಾಕ್ತಾ ಇದ್ದೀನಿ ಗಣಪತಿಗೆ. ನೋಡಿ ಈ ರೀತಿ. ಇವಾಗ ನೆಕ್ಸ್ಟ್ ನಾನು ಕಾಲು, ಇವಾಗ ಅದೇ ಬಣ್ಣದಲ್ಲಿ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ ಪಾದಗಳು ಮಾಡ್ತಾ ಇದ್ದೀನಿ ಯೆಲ್ಲೋ ಕಲರ್ ಇದರಲ್ಲಿ ಹಿಟ್ಟಲ್ಲಿ ಪಾದಗಳನ್ನ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಈ ರೀತಿ ಪಾದಗಳನ್ನ ಮಾಡಿ ಇಟ್ಟರೆ ನೋಡಿ ಕಾಲು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಿವಿಗೋಸ್ಕರ ತೊಗೊಂಡಿದ್ದೀನಿ, ಇದನ್ನು ಇವಾಗ ನಾನು ಅದಕ್ಕೆ ಹಚ್ಕೋತೀನಿ. ಸ್ವಲ್ಪ ನೀರು ಸವರಿಬಿಟ್ಟು ಹಚ್ಚಿದ್ರೆ ಅಂಟ್ಕೊಳ್ಳುತ್ತೆ ನೀಟಾಗಿ. ಈಗ ನೆಕ್ಸ್ಟ್ ನಾನು ಕೈಗಳನ್ನ ಇಡ್ತಾ ಇದ್ದೀನಿ. ಕೈಗಳಿಗೂ ಅಷ್ಟೇ, ಸ್ವಲ್ಪ ತೊಗೊಂಡು ನೋಡಿ ಈ ರೀತಿ ಮುಂದೆಗಡೆ ಪ್ರೆಸ್ ಮಾಡ್ಕೋಬೇಕು. ನಾನು ಈ ಕಾಲಿಗೆ ಯಾವ ರೀತಿ ಮಾಡಿದೆ ಅದೇ ರೀತಿ ಕೈಗಳಿಗೂ ಸ್ವಲ್ಪ ಸ್ವಲ್ಪ ತೊಗೊಂಡು ದೇಹದ ಭಾಗಕ್ಕೆ ಈ ರೀತಿ ಅಂಟಿಸ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಕಡೆ ಕೈನೂ ಅಷ್ಟೇ, ಅದೇ ರೀತಿ ಮಾಡಿಕೊಂಡು ಇದನ್ನು ಸ್ವಲ್ಪ ಅಭಯ ಹಸ್ತ ತೋರಿಸೋ ಥರ ನೋಡಿ ಈ ರೀತಿ ತೋರಿಸ್. ಇವಾಗ ಅದನ್ನು ಇವಾಗ ಅಂಟಿಸ್ತಾ ಇದ್ದೀನಿ ಇನ್ನೊಂದು ಕಡೆಗೆ. ಕೈಗಳೆರಡೂ ಆಯಿತು ಇವಾಗ. ಈಗ ನಾನು ಕಿವಿಗೆ ಸ್ವಲ್ಪ ಸ್ವಲ್ಪನೇ ಬ್ರೌನ್ ಕಲರ್ ಹಿಟ್ಟು, ರೆಡ್ ಕಲರ್ ಹಿಟ್ಟಲ್ಲಿ ನೋಡಿ ಈ ರೀತಿ ಹಚ್ತಾ ಇದ್ದೀನಿ. ಈಗ ನಾನು ಕಿರೀಟಕ್ಕೆ ನೋಡಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸವರಿಬಿಟ್ಟು ಅದನ್ನು ಇದ್ರ ಮೇಲೆ ಹಿಂಗೆ ಹಚ್ಚಿ ಕಿರೀಟ ರೆಡಿ ಆಯಿತು. ನೋಡಿ ಈ ರೀತಿ ಮಾಡಿದ್ರೆ ಕುಸಿಯೋದಿಲ್ಲ, ಟೈಟಾಗಿ ಹಿಟ್ಟನ್ನು ಕಲಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅದು ಕೆಳಗಡೆ ಕುಸಿಯೋದಿಲ್ಲ. ಇವಾಗ ನಾನು ಕಣ್ಣಿಗೆ ಮೆಣಸು ಕಾಳನ್ನ ಇಡ್ತಾ ಇದ್ದೀನಿ. ಈಗ ಮೆಣಸು ಕಾಳು ಇಟ್ಟಾಯಿತು ನೋಡಿ. ಈಗ ನೋಡಿ ನಾನು ಒಂದು ಲಡ್ಡು ಥರ ಇಡ್ತಾ ಇದ್ದೀನಿ ಕೈಗೆ. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಒಂದು ಶಲ್ ಇದ್ರ ಥರ ಶಲ್ಯ ಬರುತ್ತಲ್ಲ ಆ ರೀತಿ ಹಾಕಿದ್ದೀನಿ. ನಾನು ಇಲಿ ಮಾಡ್ತಾ ಇದ್ದೀನಿ. ಇಲಿ ಮಾಡೋದಕ್ಕೂ ಅಷ್ಟೇ, ಸ್ವಲ್ಪ ಹಿಟ್ಟನ್ನು ತೊಗೊಂಡು ಇಲಿ ಶೇಪನ್ನು ಮಾಡಿಕೊಂಡು ಗಣಪತಿ ಮುಂದೆ ಇಡ್ತಾ ಇದ್ದೀನಿ. ಇನ್ನು ಮುಂದೆ ನಾನು ವೀಡಿಯೋನಲ್ಲಿ ಯಾವ ರೀತಿ ಮಾಡ್ತಾ ಹೋಗ್ತೀನಿ ಆ ರೀತಿ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಕ್ರಿಯೇಟಿವಿಟಿ ಯಾವ ರೀತಿನಾದರೂ ನೀವು ಕ್ರಿಯೇಟಿವಾಗಿ ಮಾಡಿ ಗಣಪತಿನ ರೆಡಿ ಮಾಡ್ಬೋದು. ನೋಡಿ ಇಲಿಗೆ ನಾನು ಕಿವಿಗಳನ್ನ ಹಚ್ತಾ ಇದ್ದೀನಿ. ಈಗ ಇಲಿಗೂ ಅಷ್ಟೇ ಮೆಣಸಿನಕಾಳನ್ನ ಹಚ್ಚಿದೆ. ಈಗ ಇಲಿ ರೆಡಿ ಆಯಿತು. ನಾನು ಇದಕ್ಕೊಂದು ಬಾಲನ ಮಾಡಿ ಅಂಟಿಸಿದ್ರೆ ಇಲಿ ರೆಡಿ ಆಗುತ್ತೆ. ಈ ರೀತಿ ಬೇಕಾದರೂ ನಾವು ಗಣಪತಿನ ಇಷ್ಟೇ ಸಾಕು ಅಂದ್ರೂ ಓಕೆ. ಇನ್ನೂ ಬೇಕು ಡೆಕೋರೇಷನ್ ಮಾಡಬೇಕು ಅಂತಂದರೆ ಏನಾದರೂ ಪರ್ಲ್ಸು ಬಾಲ್ ಚೈನು ಅದನ್ನೆಲ್ಲ ಬಳಸಿಬಿಟ್ಟು ಗಣಪತಿನ ಡೆಕೋರೇಟ್ ಮಾಡ್ಬೋದು.